ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ ಐ ಪಿ ಎಲ್ 2022 RCB ವರ್ಸಸ್ LSG ಪಂದ್ಯ ಈಗ ಕಂಪ್ಲೀಟ್ ಆಗಿದೆ ವೀಕ್ಷಕರೇ. ನಿನ್ನೆ ಪಂದ್ಯವಾದ ನಂತರ ಹರ್ಷಲ್ ಪಟೇಲ್ ಅವರು ಏನು ಮಾತಾಡ್ತಾರೆ? ಹರ್ಷಲ್ ಪಟೇಲ್ ಅವರು ಓವರ್ ತುಂಬ ಕ್ರೂಷಿಯಲ್ ಆಗಿತ್ತು. 18ನೇ ಓವರು ಮತ್ತು 20ನೇ ಓವರ್ ಅವರು ಬೌಲಿಂಗ್ ಮಾಡಿದ್ರು. ಅವರು ಏನು ಮಾತಾಡ್ತಾರೆ ನಂತರ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ವೀಕ್ಷಕರೇ. ನಿನ್ನೆ ಪಂದ್ಯದಲ್ಲಿ ಹರ್ಷಲ್ ಪಟೇಲ್ ಅವರು ಸೂಪರ್ ಆದಂಥ ಬೌಲಿಂಗಿಂದ RCB ತಂಡ ಗೆದ್ದಿದೆ ಅಂತ ತಪ್ಪಾಗಲ್ಲ. ಬ್ಯಾಟಿಂಗ್ ಮಾಡಿದ್ರು ಹರ್ಷಲ್ ಪಟೇಲ್ ಅವರು ಕೂಡ ಸೂಪರ್ ಆದಂಥ ಬ್ಯಾಟ್ಸ್ಮನ್. ಚಾನ್ಸ್ ಸಿಕ್ಕಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಹೇಳಿ? ಒಂದು ಕ್ರೂಷಲ್ ಪಾರ್ಟ್ನರ್ಶಿಪ್ ಬಗ್ಗೆ ಅವರು ಮಾತಾಡ್ತಾರೆ. ದಿನೇಶ್ ಕಾರ್ತಿಕ್ ಮತ್ತು ರಜತ್ ಪಟಿದರ್ ಅವರ ಪಾರ್ಟ್ನರ್ಶಿಪ್ ಬಗ್ಗೆ, ಪ್ಲಸ್ ರಜತ್ ಪಟಿದರ್ ಲಾಸ್ಟ್ ಇಯರ್ ಐಡೆಂಟಿಫೈ ಮಾಡಿದ್ರಿ, ಈ ಇಯರ್ ಅವ್ರನ್ನ ಕರ್ಕೊಂಬಂದು ಆಡಿಸಿರೋದು ತುಂಬ ಖುಷಿ ಆಗುತ್ತೆ. ನೋಡ್ಬೋದು ಹರ್ಷಲ್ ಪಟೇಲ್ ಮೈ ಹ್ಯಾಂಡ್ಸ್ ಆರ್ ಫೈನ್ ಅಂತ ಹೇಳಿದ್ದಾರೆ. ಮೊದಲನೇದಾಗಿ ನನ್ನ ಕೈ ತುಂಬ ಫೈನ್ ಆಗಿದೆ, ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂತ. ಈ 24 ಬಾಲ್ಸ್ ನಾನು ಬೌಲಿಂಗ್ ಆರಾಮಾಗಿ ಮಾಡ್ಬೋದು ಅಂತ ಕೂಡ ಹೇಳಿದ್ದಾರೆ ವೀಕ್ಷಕರ. ಪ್ಲಸ್ ರಜತ್ ಪಟಿದರ್ ಅವರ ಬ್ಯಾಟಿಂಗ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅವರು ಲಾಸ್ಟ್ ಇಯರ್ ನಮ್ಮ ತಂಡದಲ್ಲಿ ಇದ್ದರು, ಪ್ರಾಕ್ಟೀಸ್ ಮ್ಯಾಚಲ್ಲಿ ಸೂಪರಾಗಿ ಒಂದು ಬ್ಯಾಟಿಂಗ್ ಪ್ರದರ್ಶನ ಕೊಡ್ತಿದ್ರು. ಆದ ಕಾರಣಗಳಿಂದ ಅವ್ರಿಗೆ ಲಾಸ್ಟ್ ಸೀಸನ್ ಅವ್ರಿಗೆ ಆಪರ್ಚುನಿಟಿ ಕೊಟ್ಟಿದ್ರೆ ಅದೇ ಪರ್ಫಾರ್ಮೆನ್ಸ್ ಮಾಡಿರಲಿಲ್ಲ. ಈ ಸೀಸನು ಇಂಜುರಿ ರಿಪ್ಲೇಸ್ಮೆಂಟ್ ಆಗಿ ತಂದ್ರೆ ಅದು ನಮಗೆ ವರ್ಕ್ ಆಗಿದೆ. ಎಲ್ಲ ಪಂದ್ಯಗಳು ಕೂಡ ಅವರು ಸೂಪರ್ ಆದಂಥ ಒಂದು ಪ್ರದರ್ಶನ ಕೊಟ್ಟಿದ್ದಾರೆ. ಒಂದು ಪಂದ್ಯನೂ ಅಷ್ಟು ಚೆನ್ನಾಗಿ ಆಡಿಲ್ಲ, ಇನ್ನು ಮಿಕ್ಕಿದ ಎಲ್ಲ ಪಂದ್ಯದಲ್ಲೂ ಚೆನ್ನಾಗಿ ಆಡಿದರೆ. ಪ್ಲೇ ಆಫ್ ಅಲ್ಲಂತೂ ಅವರಿಂದಲೇ ನಾವು ಗೆದ್ದಿದ್ದೀರಿ. ರಜತ್ ಪಡೆದವರು ಅವ್ರು ಇಲ್ದಿರೆ ಇವತ್ತು RCB ತಂಡ ಸೆಮೀಸ್ಗೆ ಎಂಟ್ರಿ ಕೊಡ್ತಾ ಇರಲಿಲ್ಲ. ಫೈನಲಿ ಖುಷಿಯಾಗಿದೆ ನಮಗೆ, ನಾವು ಸೆಮಿಫೈನಲ್ಸ್ ಕೂಡ ಗೆದ್ದೇ ಗೆಲ್ತೀರಿ ಅಂತ ಹೇಳಿದ್ದಾರೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಯಾವಾಗಲೂ ಸಪೋರ್ಟ್ ಮಾಡಿ.